ಇದೆಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ, ಇಲ್ಲಿ ಗಿಡ ಎಲ್ಲ ಇದೆಯಲ್ಲ, ಈ ಗಿಡ ಎಲ್ಲ ಆಗ್ಲೇ ಮಯೂರ್ ಹೇಳ್ದಂಗೆ ಕೊಡ್ತಾರ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರದೇ ಒಂದು ಕಂಪ್ನಿ ಇದೆ. ಲಕ್ಸುರಿ ಬೇಕಂದ್ರೆ ಪ್ಲೀಸ್ ಕಮ್ ಟು ಐಕಿಯಾ. ಹಾಯ್ ಗೈಸ್, ವೆಲ್ಕಮ್ ಟು ಎಂ ಆರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರಲ್ಲಿ ಒಂದು ಹೊಸದಾಗಿ ಏನೋ ಒಂದು ಓಪನ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ, ಎಲ್ಲರೂ ಬಂದಿರ್ತಾರೆ. ನಿನ್ನೆ ಶನಿವಾರ ಭಾನುವಾರ ಆಗಿದ್ದರಿಂದ ಎಲ್ಲರೂ ಬಂದಿರ್ತಾರೆ. ಸೊ ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಐಕಿಯಾ. ಇವನ್ ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಇಲ್ಲೇ ಕೆಲಸ ಮಾಡೋದು ಅಲ್ಲ, ಆದರೆ ಹಂಗೆ ಹಾಕೊಂಡು ಬಂದಿರೋದು ಅಷ್ಟೇ. ನೋಡಿ ಬೇಕಾದ್ರೆ ಇಲ್ಲಿ ಕಾಣಿಸ್ಬೋದು, ಏನಂದರೆ ತುಂಬ ದೊಡ್ಡದಾಗಿದೆ ಹೇಳ್ಬೇಕಂದ್ರೆ ನಿಮಗೆ ತೋರಿಸ್ತೀವಿ. ಎಷ್ಟು ಅವರ್ ಆಗುತ್ತೆ ಇಲ್ಲಿ ಓಡಾಡೋಕ್ಕೆ, ಫುಲ್ಲು ನೋಡ್ಕೊಂಡು ಬರೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಒಳಗೆ ಫುಡ್ ಕೋರ್ಟ್ ಸಹ ಇದೆ, ಎಲ್ಲ ತಿಳಿಸ್ತೀವಿ. ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರ್ಬೋದು, ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ಸ್ಕಿಪ್ ಮಾಡಬೇಡಿ, ಡೀಟೇಲಿಂಗ್ ಇರುತ್ತೆ, ದಯವಿಟ್ಟು ಎಲ್ಲರೂ ಫುಲ್ ನೋಡಿ, ಕ್ಲೀನಾಗಿ ಫುಲ್ ನೋಡಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ನಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಇನ್ನೊಂದೇನಂದರೆ ಬೋರ್ ಆಗೋಕ್ಕೆ ಬಿಡೋಲ್ಲ, ಯಾಕಂದರೆ ನಮ್ಮ ಜೊತೆ ಇವತ್ತು ಸ್ಪೆಷಲ್ ಪರ್ಸನ್ ಇದ್ದಾರೆ. ಯಾಕಂದರೆ ನೋಡಿ ಬೇಕಾದ್ರೆ ನೀವೇ ನೋಡಿ, ಇವರೇ ಇವತ್ತು ಸೇಮು ಇಬ್ಬರು ಸೇಮ್ ಹಾಕೊಂಡಿರೋದು ಐಕೆ ಅಂತ. ಸೊ ಇವತ್ತೇನು ಬೋರ್ ಅಂತೂ ಏನೂ ಆಗಲ್ಲ, ಅಮಿತ್ ಫುಲ್ ವಿಡಿಯೋ. ಮತ್ತೆ ಈಗ ಇವ್ರ ತಮ್ಮ ವರುಣ್ ಸಹ ಇದ್ದಾರೆ ಇಲ್ಲಿ ನೋಡಿ ಬೇಕಾದ್ರೆ, ವರುಣು ಇದ್ದಾರೆ. ಏನಂದ್ರೆ ಇಷ್ಟು ಜನ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಕ್ ಬಂದಿದೀವಿ, ಬೋರ್ ಆಗ್ಬಾರ್ದಲ್ಲ ಇಷ್ಟು ಲೆಂತ್ ವಿಡಿಯೋಲಿ, ಅದಕ್ಕೋಸ್ಕರ ನಡೀರಿ ಬನ್ನಿ ಇವಾಗ ಒಳಗೋಗಿ ನೋಡೋಣ. ನೋಡಿ ಇದು ಪಾರ್ಕಿಂಗ್ ಲಾಟ್, ಟೂ ವೀಲರು. ಆ್ಯಕ್ಚುಲಿ ಶನಿವಾರ ಭಾನುವಾರ ಬಂದ ಅಂದರೆ ಹೆವಿ ಅಂದರೆ ಹೆವಿ ರಶ್ ಇತ್ತು, ಇವತ್ತು ಏನಿಲ್ಲ. ಆ್ಯಕ್ಚುಲಿ ನೋಡಿ ಹೆಂಗಿದೆ ನೋಡಿ, ನಿನ್ನೆ ಮಾಡೋಣ ಅಂತ ಬಂದ್ವಿ, ತುಂಬ ರಶ್ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಮಂಡೆ ಬಂದಿದ್ದೀವಿ. ನೋಡಿ ಇವತ್ತು ಜನ ಇಲ್ಲ, ಇದು ಪಾರ್ಕಿಂಗ್ ಲಾಟಿಂದ ಹೋಗ್ಬೇಕು ಇವಾಗ ಎಂಟ್ರೆನ್ಸ್ಗೆ. ಏನಂದ್ರೆ ನಿಮಗೆ ಇಲ್ಲಿ ತುಂಬ ಜನ ಆಗೋರೆ ವೈಟಿಂಗ್ ಲಿಸ್ಟ್ ಕೊಡ್ತಾರೆ. ವೈಟಿಂಗ್ ಲಿಸ್ಟ್ ಎರಡು ಅವರಿಂದ ಮೂರು ಅವರ್ ಗಂಟೆ ವೈಟ್ ಮಾಡಬೇಕು. ಈ ಕಡೆ ಬೋನ್ ಇದೆ ನೋಡಿ, ಕೂಡ ಯಾರೋ ದರ್ಶನಕ್ಕೆ ನಾನು ಯಾವುದೇ ಮಾಡೋದು ಕೂಡ ನೋಡಿಲ್ಲ ಗುರು ವೈಟಿಂಗ್ ಲಿಸ್ಟ್ನ. ನೋಡಿ ಈ ಥರ ಬೋನ್ಗಳು ಲೈನಾಗಿ ನಿಂತ್ಕೊಂಡು ಬರಬೇಕು. ಸೊ ಇವಾಗ ಸಾಕು ಬನ್ನಿ, ಒಳಗಡೆ ಹೋಗ್ಬಿಟ್ಟು ಎಲ್ಲ ತೋರಿಸ್ತೀನಿ ಹೆಂಗಿದೆ ಏನಿದೆ ಎಲ್ಲ ನೋಡುವಂತೆ. ನೋಡಿ ಇದು ಎಂಟ್ರೆನ್ಸು ನೋಡ್ಬೋದು ನೀವು, ಇದೆಲ್ಲ ನಿಮಗೆ ಶೋಗಲ್ಲ ಸೇಲ್ಗಿಟ್ಟಿರೋದು ನೋಡ್ಬೋದು ಹೆಂಗೆ ಕೂತವ್ರೆ. ಏನಂದರೆ ಒಂದೊಂದಕ್ಕೊಂದೊಂದು ಪ್ರೈಸು. ಇವಾಗ ನಿಮ್ಮ ಇದು ನಿಮ್ಮ ರೂಮ್ ಆಗಿದ್ರೆ ನಿಮ್ಮ ರೂಮ್ಗೆ ಏನೇನು ಬೇಕೋ ಅದೆಲ್ಲ ಫುಲ್ ಸೆಟ್ಟು ಸೆಟ್ ಇರುತ್ತೆ ಈ ಥರ ನೋಡಿ, ಇಲ್ಲಿ ಹಾಕಿರ್ತಾರೆ ಈ ಥರ. ಇಲ್ಲಿ ಒಂದೊಂದಕ್ಕೂ ಒಂದೊಂದು ಪ್ರೈಸ್ಗಳು ಹಾಕಿರ್ತಾರೆ, ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಒಂದೊಂದಕ್ಕೂ ಒಂದೊಂದು ಪ್ರೈಸ್ ಇರುತ್ತೆ. ಇನ್ನೂ ಬೇಜಾನಿದೆ, ಇದು ಬರೀ ಎಂಟ್ರೆನ್ಸ್ ಅಲ್ವಾ, ಸೊ ಇಷ್ಟೇ ಇರೋದು. ಇಲ್ಲಿ ಹಿಂಗೆ ಇಲ್ಲಿ ಬ್ಯಾಗ್ ಕೊಟ್ಟಿರ್ತಾರೆ, ಏನಾದರೂ ಶಾಪಿಂಗ್ ಗೀಪಿಂಗ್ ಏನಾದ್ರು ಮಾಡ್ಬೇಕಂದ್ರೆ ಇಲ್ಲಿ ಮಾಡ್ಬೋದು, ಅದೇ ತೊಗೊಬೋದು ಬ್ಯಾಗು ಏನೇ ಇಟ್ಕೊಳಕ್ಕೆ. ನೋಡಿ ಈ ಕಡೆ ಕಿಡ್ಸ್ ಸೆಕ್ಷನ್ ಕೂಡ ಇದೆ, ಏನಂದರೆ ಮಕ್ಕಳನ್ನೆಲ್ಲ ಆಟ ಆಡ್ ಬಿಟ್ಬಿಟ್ಟು ನೀವು ಹೋಗಿ ಶಾಪಿಂಗ್ ಮಾಡ್ಕೊಬರ್ಬೋದು. ತುಂಬ ದೊಡ್ಡದಾಗಿದೆ ನೋಡಿ ಹೆಂಗಿದೆ. ಆ್ಯಕ್ಚುಲಿ ಇದು ಕ್ಯಾಂಟೀನ್ ಅನ್ಸುತ್ತಲ್ಲ, ಕ್ಯಾಂಟೀನ್ ಕ್ಯಾಂಟೀನು ಅಂದರೆ ಹೋಟ್ಲು. ಇಲ್ಲಿಂದ ಸ್ಟಾರ್ಟಿಂಗ್ ನೋಡಿ, ಇಲ್ಲಿ ನೋಡಿ ಸ್ಟಾರ್ಟಿಂಗ್ ಯಾಕೆ ಅವ್ರು 99 ರುಪೀಸ್ ಅಂದರೆ ಏನೋ ಇರುತ್ತೆ ಐಟಮು ಏನು ಅಂತ ನೋಡೋಣ ಬನ್ನಿ. ನೋಡಿ ಬೋಲ್ ಬೋಲ್ 99 ರುಪೀಸ್ ಚೆನ್ನಾಗೇ ಇದೆ. ಕಿಚನ್ನು ನಿಮ್ಮ ಕಿಚನ್ ಡೈನಿಂಗ್ ಹಾಲು ಇದು ನೋಡಿ, ನಿಮ್ಮ ಬಾಸ್ ಸೀಟ್ ಇದು, ಆ ಕಡೆ ಎಲ್ಲ ನಾರ್ಮಲ್ಲು. ಕಿಚನ್ಗೆ ಏನೇನು ಬೇಕು ಅದೆಲ್ಲ ಐಟಮ್ ನೋಡ್ಬೋದು. 139 ರೂಪಾಯಿಗೆ ಒಂದು ಬೋಲು, ಪಿಂಗಾಣಿ ಬೋಲು ಈ ಥರ ಆಗಿರ್ಬೋದು ನೋಡಿ. ಇದು ಸೆಟ್ಟು ಫುಲ್ಲು
ಮನೆ ಎಷ್ಟು? ಮನೆ ಮನೆ 3000. 3000 ರೂಪಾಯಿ ಮನೆ. ಇದು ವುಡನ್ ಮನೆ ನೋಡಿ ಎಷ್ಟು ದೊಡ್ಡದಿದೆ. ವೆಯ್ಟ್ ಇದೆ ಹೆವಿ. ಸೆಟ್ಟು ಫುಲ್ಲು ಈ ಥರ ಮಾಡ್ಬೋದು. ಇಲ್ಲೆಲ್ಲ ನಿಮಗೆ ಓವನ್ ಬರುತ್ತೆ, ಆದರೆ ಇವ್ರು ಕೊಟ್ಟಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಹಾಕಿದ್ದಾರೆ ನೋಡಿ. ಈ ಥರ ಇರುತ್ತೆ ವಿತ್ ಫ್ರಿಜ್ ಇದು. ಇಬ್ಬರು ಇದು ನೋಡಿದ್ದ ಹೋಟೆಲ್ ಆ್ಯಕ್ಚುಲಿ ಇಲ್ಲಿ ಏನಂದರೆ ಕ್ಯಾಂಟೀನಲ್ಲೂ ಆ ಥರ ಇದೆ ಅಲ್ಲ. ನಾವೇ ತೊಗೊಂಡು ಹೋಗ್ಬೇಕು. ಬನ್ನಿ ನೋಡಿ ಪ್ರತಿಯೊಂದು. ಇದು ಹಾಲು ಹಾಲಲ್ಲ ಆಲ್ ಸೆಟ್ ನೋಡಿ. ಏನಾದ್ರು ಹೊಸದಾಗಿ ಏನಾದ್ರು ಮನೆಗಿನ ಏನು ಕಟ್ತಾ ಇದ್ದೀರಿ ಅಂದರೆ ಈ ಥರ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ತೊಗೊಂಬೋದು ನೋಡಿ. ಫುಲ್ ಸೆಟ್ ಆಗಿರ್ತಾರೆ ಆಲ್ದು ನೋಡಿ ಹೆಂಗಿದೆ. ಇಲ್ಲಿ ಬರೀ ಅದೇ ನೋಡಿ, ಇದೇ ಒಂದು ಬೆಡ್ರೂಮ್ ಸೆಟ್ಟು. ಇದು ಬೆಡ್ರೂಮ್ ಸೆಟ್ಟು. ಏನಂದರೆ ನಿಮಗೆ ಯಾವ್ದಾದ್ರು ಸೀನ್ರಿ ಗೀನ್ರಿ ಏನು ಇಲ್ಲ ಅಂದರೆ ನೀವೇ ಹೊಸ್ದಾಗ ಕ್ರಿಯೇಟ್ ಮಾಡ್ಕೋಬೋದು ವಿಂಡೋನ. ಸೀನ್ರಿ ವಿಂಡೋ ಈ ಥರ ನೋಡಿ ಹೆಂಗಿದೆ. ನೀವು ಬಂದು ಏನಂದರೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲಿ ಹೆಂಗಿದೆ ಬೆಡ್ಡು ಯಾವ ಥರ ಇರುತ್ತೆ ಇದೆಲ್ಲ. ನಿಮಗೆ ಟೋಟಲ್ ಪ್ರೈಸ್ ಇರುತ್ತೆ ಒಂದು ರೇಟು ಆ ಥರ ಇಲ್ಲಿ ಹಾಕಿದಾರಲ್ಲ ಈ ಥರ ರೇಟ್ ಇರುತ್ತೆ. ಬಂದು ಎಲ್ಲ ನಿಮಗೆ ಫಿಟ್ ಮಾಡಿ ಕೊಟ್ಟು ಹೋಗ್ತಾರೆ. ಏನಂದರೆ ಪ್ರತಿಯೊಂದು ಐಟಮು ಇದೆ ಇಲ್ಲಿ ನೋಡಿ. ಪಿಲ್ಲೋಸ್ ಆಗಿರ್ಬೋದು. ಏನಂದರೆ ನೋಡಿ ಇದು ಮನೆ ಸೆಟ್ಟು ಫುಲ್ಲು ಈ ಥರ ಮನೆಯಲ್ಲಿ ಕಿಚನ್ ಸೆಟ್ಟಾಗಿ. ಇದು ಕಿಚನ್ನು ಈ ಥರ. ಕಿಚನ್ ಆದಮೇಲೆ ಈ ಕಡೆ ಬಂದರೆ ನಿಮ್ಗೆ ಏನು ಸಿಗುತ್ತೆ? ಹಾಲು, ಹಾಲು, ಡೈನಿಂಗ್ ಟೇಬಲ್ಲು ನೋಡ್ಬೋದು ಎಲ್ಲ ಇದೆ ಇಲ್ಲೇ. ನೀವು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ. ಹಿಂಗೆ ಪೆಟ್ಸ್ಗೆ ಫುಡ್ ಆಗಿರ್ಬೋದು, ಮಕ್ಕಳಿಗೆ ರೂಮ್ ಇದು. ಮಕ್ಕಳದು ಚಿಕ್ಕ ಮಕ್ಕಳು ಇರ್ತಾರಲ್ಲ ಆ ರೂಮು ನೋಡಿ ಹೆಂಗಿದೆ. ಓ ವಿತ್ ಬಾತ್ರೂಮ್ ಇದು ನೋಡಿ. ಪ್ರತಿಯೊಂದು ಇದೆ ನೋಡಿ. ಮಕ್ಕಳಿಗೆ ಮಕ್ಕಳಿಗೆ ಸ್ಟಡಿ ಟೇಬಲ್ಲು ಮತ್ತು ಲ್ಯಾಂಪು ಚೆನ್ನಾಗಿದೆ ನೋಡಿ. ಶವರ್ಗೆ ಫುಲ್ಲು ಪ್ರತಿಯೊಂದು ಇದೆ ಎಲ್ಲ. ನೀವು ಇಲ್ಲಿ ಬಂದರೆ ಇಂಥದ್ದು ಸಿಗಲ್ಲ ಅನ್ನಂಗಿಲ್ಲ ಮನೆಗೆ ಐಟಮ್. ಓಕೆನಾ? ಇಲ್ಲಿ ನೋಡಿ ಇದು ದೊಡ್ಡವ್ರದ್ದು ರೂಮು, ಡಬಲ್ ಬೆಡ್ರೂಮ್ ನೋಡ್ಬೋದು ನೀವು ಈ ಥರ. ಹಿಂಗೆ ಬೆಡ್ಡು ಇಲ್ಲಿ ನೋಡಿ. ಪೇಂಟಿಂಗ್ ಸಹ ಇದೆ. ಪೇಂಟಿಂಗೇ 4000 ಅಲ್ಲ 3000 4000 ಅನ್ಕೊಳ್ಳಿ 10 ರೂಪಾಯಿ ಕಮ್ಮಿ. ಹಾಂ ಪೇಂಟಿಂಗು ಈ ಥರ. ಹಿಂಗೆ ಮನೆ ಸೆಟ್ ಸಹ ಸಿಗುತ್ತೆ ಟೋಟಲ್ ಮನೆಯಲ್ಲಿ. ನೀವು ಬೇಕು ಅಂದರೆ ಹಾಂ ನೋಡಿ ಈ ಥರ ಇದೆ. ಡೆಲ್ ಲೈಟ್ಸ್ ಇವೆಲ್ಲ. ಡೆಲ್ ಲೈಟಲ್ಲಿ ಹೆಂಗೆ ಮಾಡ್ಬೋದು ಅಂತ ತೋರಿಸಿದ್ದಾರೆ. ನೀವು ಈ ಕಡೆ ಬಂದರೆ ಒಂಚೂರು ಮುಂದೆ ಇಲ್ಲಿ ನೋಡಿ ಎಷ್ಟು ಸೋಫಾಸ್ ಇದೆ. ಈ ಥರ ಸೋಫಾ ಐಟಮ್ಸು ನಿಮಗೆ ಯಾವ ಥರ ಬೇಕಾದ್ರೂ ಬಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೋದು. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಐಟಮ್ಗೆ ಹೋಗೋಣ ಬನ್ನಿ. ಇನ್ನೊಂದು ಸೆಟ್ ಇದು ಆಲ್ ಸೆಟ್ ಇದು ನೋಡಿ. ಇದು ನೋಡಿ ಹೆಂಗಿದೆ. ಲೈಟು ಸೈಕಾಗಿದೆ ಅಂದರೆ ನ್ಯೂಸ್ ಪೇಪರೆಲ್ಲ ಹಿಂಗೆ ಹೆಂಗೋ ಮಾಡಿಬಿಟ್ಟ ಮಾಡಿರ್ತಾರಲ್ಲ ಆ ಥರ. ಒಂದೇ ಒಂದು ಬಲ್ಪು ಒಂದೇ ಬಲ್ಪು ಎಷ್ಟು ಬ್ರೈಟ್ನೆಸ್ ಇದೆ ಗೊತ್ತಾ ನೋಡಿ. ಈ ಥರ ಸೆಟ್ಟು ಫುಲ್ಲು ಫುಲ್ ಸೆಟ್ ಇರುತ್ತೆ ನಿಮಗೆ. ಬರೀ ನಿಮಗೆ ಈ ಕಬೋರ್ಡೇನೆ 4000. ಸುಮ್ಮನೆ ಹಂಗಂದ್ರೆ ಕ್ಲೋಸು ಅಷ್ಟೇ, ಸುಮ್ಮನೆ ಹಿಂಗೆ ಟಚಿಂಗ್ ಅಷ್ಟೇ. ಲಕ್ಸುರಿನೆಸ್ ಎಲ್ಲಿ ಸಿಗುತ್ತೆ ಅಂದರೆ ಐಕಿಯಲ್ಲಿ ಸಿಗುತ್ತೆ. ಏರ್ ಪ್ಯೂರಿಫೈಯರ್ ಇದು ಆ್ಯಕ್ಚುಲಿ, ಏರ್ ಕೂಲರ್ ಅಲ್ಲ. ಏನಂದರೆ ನಿಮಗೆ ವಿಂಡೋ ಹತ್ರ ಇಟ್ಟರೆ ಏರ್ನ ಪ್ಯೂರಿಫೈ ಮಾಡುತ್ತೆ. ಬನ್ನಿ ಇವಾಗ ನೆಕ್ಸ್ಟು ನೆಕ್ಸ್ಟ್ ಮುಂದೆ ವಿಡಿಯೋಗೆ ಹೋಗೋಣ. ನೆಕ್ಸ್ಟ್ ನೆಕ್ಸ್ಟ್ ಸೆಟ್ಗೆ ಬನ್ನೋಣ ಬನ್ನಿ. ಈ ಕಡೆ ನೋಡಿ ಬೇಕಾದ್ರೆ ನೀವು ಇದು ಏನಂದರೆ ಕಿಚನ್ ಡೈನಿಂಗ್ ಟೇಬಲ್ ವಿತ್ ಆಲ್ ಸೆಟ್ ಇದು. ನಿಮಗೆ ಏನಂದರೆ ಎಲ್ ಶೇಪಲ್ಲಿ ಮನೆ ಇರುತ್ತೆ ಅಂದ್ಕೊಳ್ಳಿ, ಅವಾಗ ಹೆಂಗೆ ಮಾಡ್ಕೋಬೋದು ಅಂತ. ಇದು ನೋಡಿ ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೆ ನಮ್ಮ ತರುಣರು ಕುತ್ಕೊಂಡ್ಬಿಟ್ಟವ್ರು ಚಿಕ್ಕ ಮಗಳು ಥರ ನೋಡಿ ಸಖತ್ತಾಗಿದೆಯಂತೆ. ಸೊಳ್ಳೆ ಇದ್ದರೆ ಈ ಥರ ಹಿಂಗೆ ಕೂತ್ಕೊಳ್ಳೋಕ್ಕೆ. ಈ ಕಡೆ ಬಂದರೆ ಕಿಚನ್ನು ಇದು. ಇದು ಬಂದು ಡೈನಿಂಗ್ ಟೇಬಲು. ಇದು ಬಂದು
ಸೋಫಾ, ಇಲ್ಲೂ ಸೋಫಾ ಇರುತ್ತೆ, ಆದರೆ ಇದು ಕಿಚನ್ ಹತ್ರ ಸೋಫಾ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ನೋಡಿ ಹೆಂಗಿದೆ, ನೋಡಿ ಇದು ಪ್ಲ್ಯಾಂಟೇಷನ್ ಎಲ್ಲ ಮಾಡಿಕೊಡ್ತಾರೆ ಇವರೇ ಈ ಥರ ಎಲ್ಲ. ನೀವು ತೊಗೊಂಡ್ರೆ ಇದು ಫುಲ್ ಸೆಟ್ ತೊಗೊಂಡ್ರೆ ಈ ಥರ ಪ್ಲ್ಯಾಂಟೇಷನ್ ಮಾಡಿಕೊಡ್ತಾರೆ ನಿಮಗೆ ಬಂದು. ಏನಂದರೆ ನಿಮ್ಗೆ ಇಲ್ಲಿ ನಿಮ್ಮ ರೂಮ್ ಸೈಜ್ ಆಗಿರ್ಬೋದು, ನೀವೇನು ಯಾ ಇದಕ್ಕೆ ಬೇಕು ಆ ಥರ ಸೈಜು ತೊಗೊಂಬಂದ್ರೆ ನಿಮ್ಮದು ಆಲ್ ಸೈಜು, ಅದನ್ನು ಇಲ್ಲಿ ಬಂದು ಸೈಜ್ ಹೇಳಿದ್ರೆ ನಿಮಗೆ ತೋರಿಸ್ತಾರೆ ಆ ಥರ ಬೇಕು ಆ ಥರ ಸೈಜು. ಈ ಥರ ನೋಡಿ ಲೈಟ್ ಇದು ಇವಾಗ ಹೆಂಗೆ ಬೇಕಾದ್ರೂ ಮಾಡ್ಕೋಬೋದು, ಯಾವ ಥರ ಬೇಕಾದ್ರೂ ಮಾಡ್ಕೋಬೋದು. ಈ ಜಸ್ಟ್ ತುಂಬ ಕಮ್ಮಿ ಇದೆ ಆ್ಯಕ್ಚುಲಿ, 1090 rupees ಅಷ್ಟೇ. 1000 rupees ಎಲ್ಲ ನಮಗೆಲ್ಲ ಎಷ್ಟು ದೂರ ಗೊತ್ತಾ ನೋಡಿ ಅಮಿತ್ ಅವ್ರು ಏನು ಅಂತಾರೆ 1000 rupees ಅಂತ ಸುಮ್ಮನೆ ಒಂದು ಲ್ಯಾಬ್ಗೆ 1000 rupees ಅಂದ್ರೆ ಏನು ಬಿಡು ನೋಡಿ ಏನು ಮಾಡೋದು ಹೇಳಿ. ಬಟ್ ಆದರೂ ಕಡಿಮೆ ಬೆಲೆ, ನಿಮಗೆ ಲಕ್ಸುರಿ ಬೇಕಂದರೆ ಪ್ಲೀಸ್ ಕಮ್ ಟು ಐಕಿಯಾ. ವರ್ಕಿಂಗ್ ಸ್ಪೇಸು ಅಷ್ಟೇ ಸಾಕತ್ತಾಗಿದೆ ಮಾತ್ರ ಅಲ್ಲ. ನೋಡಿ ನೆಕ್ಸ್ಟಿಂದ ನೆಕ್ಸ್ಟ್ ಹೋಗ್ತಾನೆ ಇರ್ತೀರಾ, ಯಾವುದೂ ನಿಮಗೆ ಇಲ್ಲಿ ಬೋರಿಂಗ್ ಅನ್ಸಲ್ಲ ನಿಮಗೆ ಬಂದರೆ. ಸುಮ್ಮನೆ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ ಈ ಥರ. ಕಬೋರ್ಡ್ಸ್ ಇರುತ್ತೆ ನೋಡಿ, ಕ್ಲಾಕ್ ನೋಡಿ 3000 rupees ಕ್ಲಾಕು. ಇದೊಂದು 4 o'clock ತಗೋತೀನಿ ನಾನು ನೋಡಿ. ಏನೋ ಸ್ಪೆಷಲ್ ಇರುತ್ತೆ ಆ್ಯಕ್ಚುಲಿ. ಓ ವಿತ್ ಸ್ಪೇಸ್ ಇದು ಈ ಥರ ಹಿಂಗೆ ಸ್ಪೇಸ್ 4 o'clock ತಗೋತೀನಿ. 4 o'clock ತಗೋಬೋದಂತ ಈ ಥರದ್ದು ನೋಡಿ. ಇದು ಪೇಪರ್ ಗುರು, ಪೇಪರು ಎಷ್ಟಿರ್ಬೋದು? 1300 rupees. ಎಸ್ ಶಾಕ್ ಆಯಿತು, ಆಗಬೇಕೇನು ಮಾಡೋಕ್ಕಾಗಲ್ಲ. ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ಲಕ್ಸುರಿ ಲೈಫ್ ಬೇಕು ಅಂದರೆ ಬೇಕೇ ಬೇಕು. ಇಲ್ಲಿ ನೋಡಿ ಟೆರೆಸ್ಗೆ ಈ ಥರ ಹಿಂಗೆಲ್ಲ ಮಾಡಿಸ್ಕೊಂಡ್ರೆ ನೀವು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದೇನಂದರೆ ಗಿಡಗಳು ಅವ್ರು ಹಾಕ್ತಾರ ಇಲ್ವಾ ಅಂತ ಡೌಟು. ಬಟ್ ನೀವು ಗಿಡ ಹಾಕ್ಸ್ಕೋಬೇಕಂದ್ರೆ ನಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮದೇ ಲ್ಯಾಂಡ್ಸ್ಕೇಪಿಂಗ್ ಇದೆ, ಕಾಂಟ್ಯಾಕ್ಟ್ ಮಾಡಿ ಯಾರಿಗಾದ್ರೂ ಗಿಡ ಬೇಕಂದರೆ. ಇದೆಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ, ಇಲ್ಲಿ ಗಿಡ ಎಲ್ಲ ಇದೆಯಲ್ಲ. ಈ ಗಿಡ ಎಲ್ಲ ಆಗಲೇ ಮಯೂರ್ ಹೇಳ್ದಂಗೆ ಕೊಡ್ತಾರ ಎಲ್ವೋ ಗೊತ್ತಿಲ್ಲ, ಬಟ್ ಅವ್ರದೇ ಒಂದು ಕಂಪ್ನಿ ಇದೆ ಯುನೈಟೆಡ್ ಗ್ರೀನ್ಸ್ ಅಂತ. ನೀವು ಅದು ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಏನಾದರೂ ಗಿಡ ಏನಾದರೂ ಬೇಕಂದ್ರೆ, ಲ್ಯಾಂಡ್ಸ್ಕೇಪಿಂಗ್ ಏನಾದರೂ ಬೇಕಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರೀಸನಬಲು ನಮ್ಮ ಚಾನಲಿಂದ ಹೋಯ್ತು ಅಂದರೆ ತುಂಬಾ ರೀಸನಬಲ್, ಹೇಳೋಕ್ಕೆ ಆಗಲ್ಲ, ನೀವೇ ನೋಡಿ. ಆಮೇಲೆ ಅವ್ರದ್ದು ಕೆಲಸನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನೀವು ಒಂದು 2 photos ಹಾಕ್ತಾ ಇರ್ತೀವಿ ಡೇ, ಇಲ್ಲಿ ಸೈಡಲ್ಲಿ ಬರ್ತಾ ಇರುತ್ತೆ ನೋಡಿ ಈ ಕಡೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ, ತುಂಬಾ ರೀಸನಬಲ್. ಏನೋ ಸಬ್ಸ್ಕ್ರೈಬರ್ ಏಯ್ ಮಾಡ್ಕೊಡ್ತಾರಪ್ಪ.